ಭಾಸನಂಬ ದೇವಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಾಲಯಕ್ಕೆ ಭೇಟಿ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸಿದ್ಧತೆಯ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ಬಾರಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದರಿಂದ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಚ್ಚರ ವಹಿಸಲು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಲಾಯಿತು. ಇದೇ ವೇಳೆ ಸಿದ್ದೇಶ್ವರ ದೇವಾಲಯ ಹಾಗೂ ಹಾಸನಾಂಬ ದೇವಾಲಯದ ಸುತ್ತಮುತ್ತಲು ಪರಿಶೀಲಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಸತ್ಯಭಾಮ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ, ಸಿಇಒ ಪೂರ್ಣಿಮಾ, ಉಪ ವಿಭಾಗಾಧಿಕಾರಿ ಮಾರುತಿ ಹಾಗೆ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿ ವರ್ಷ ದೀಪಾವಳಿಯ ಸಂದರ್ಭದಲ್ಲಿ ಶ್ರೀ ಹಾಸನಾಂಬೆಯ ಉತ್ಸವ ನಡೆಯುತ್ತೆ. ಹಾಸನಾಂಬೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಭರ್ಜರಿ ತಯಾರಿ ನಡೆದಿದೆ. ಹಾಸನಾಂಬೆ ಉತ್ಸವದ ಸಿದ್ಧತೆಗಳ ಬಗ್ಗೆ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದನ್ನು ಜಿಲ್ಲಾ ಆಡಳಿತದ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ, ನಾನು ಕೂಡ ಇತರೆ ಸಾರ್ವಜನಿಕರ ಜೊತೆ ಕೂಡ ನೋಡಿದ್ದೀನಿ. ಏನು ಬರೆದಿದ್ದ ಸಿದ್ಧತೆಯನ್ನ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲರ ಉದ್ದೇಶ ಹಾಸನಾಂಬೆ ಉತ್ಸವ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹೆಚ್ಚು ಸೌಲಭ್ಯಗಳನ್ನು ಕೊಡಬೇಕು, ಯಾರಿಗೂ ಕೂಡ ಅನಾನುಕೂಲ ಆಗಬಾರದು ಅಂತಕ್ಕಂಥ ದೃಷ್ಟಿಯಿಂದ ಈ ಉತ್ಸವದ ಸಿದ್ಧತೆಗಳನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥ ತೋರಿಸಿದ್ರೆ ಇನ್ನೂ ಏನೆಲ್ಲ ಆಗಬೇಕು ಅಂತಕ್ಕಂಥ ಬಗ್ಗೆನೂ ಕೂಡ ಅಲ್ಲಿ ನಡೆದಂಥ ಸಭೆ ನಂಬರ್ತದ ಸೂಚನೆಗಳನ್ನು ಕೊಟ್ಟಿದ್ದೇನೆ. ನಾನು ತಿರುಗ ಮಧ್ಯನೂ ಬರ್ತೀನಿ, ಇನ್ನು ಒಂದ್ಸರಿ ಎರಡ್ಸರಿ ಬರ್ತೀನಿ. ಏನೆಲ್ಲ ಮಾಡ್ತಾಯಿದ್ದಾರೆ ಮಾಡಿದ್ದಾರೆ, ಇನ್ನು ಮಾಡುವಂಥವು ಯಾವುದಾದ್ರು ಲೋಪಗಳು ಏನಾದರೂ ಇದ್ದರೆ ಅದನ್ನೆಲ್ಲ ಸರಿಪಡಿಸುವಂಥ ಕೆಲಸ ಮಾಡಿ ಈ ಉತ್ಸವ ಒಂದು ಹಾಸನದ ಇತಿಹಾಸದಲ್ಲಿ ಜನ ಸ್ಮರಿಸ್ಕೊಳ್ಳೋ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ. ಹೌದು, 24x7 ಕಳೆದ ವರ್ಷ ಇಲ್ಲಿನ ಅಂಕಿ ಸಂಖ್ಯೆ ಪ್ರಕಾರ 600,000 ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ ಇದೆ. ನಾವು ಈ ಬಾರಿ ಶಕ್ತಿ ಯೋಜನೆ ಅನ್ವಯ 1,000,000 ಬರ್ಬೋದು ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ವಿ. 1,000,000 ಭಕ್ತಾದಿಗಳಿಗೆ ಬೇಕಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ನಾವು ಗುರಿಯಾಗಿಟ್ಕೊಂಡು ನಾವು ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ. ಪ್ರವಾಸೋದ್ಯಮ ಈ ಸರಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಈಗ ಮಂತ್ರಿ ನಾನು ಎಚ್ ಕೆ ಪಾಟೀಲ್ ಜೊತೆ ಈಗ ಮಾತಾಡ್ತೀನಿ. ಸ್ವಲ್ಪ ಹಣಕಾಸಿನ ಪ್ರೊಡ್ಯೂಸ್ ಆಗಿಲ್ಲ, ಆದರೆ ಅದನ್ನು ಕೂಡ ಈಗಾಗಲೇ ಒಂದು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರ ಇಲಾಖೆಯಲ್ಲಿ ಈಗಾಗಲೇ ಸಿದ್ಧತೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ನಾವು ಹಾಸನದ ವ್ಯೂನ ನೋಡಲಿಕ್ಕೆ ಏನೇ ಸಿಕ್ಕಿದ್ರೆ ಹಾಸನ್ ಬೈ ಸ್ಕೈ ಅಂತ ಹೇಳಿ ಈ ಸರಿ ಹೆಲಿಕಾಪ್ಟರ್ ಸಾಮಾನ್ಯ ಜನರಿರ್ತಾರೆ ಅವರಿಗೆ ಆ ಒಂದು ಅವಕಾಶವನ್ನ ಈ ಬಾರಿ ಹೊಸದಾಗಿ ನಾನು ಸಿಎಂ ಅವ್ರನ್ನ ಒಳಗೊಂಡಂತೆ ಎಲ್ಲ ಮಂತ್ರಿಗಳನ್ನು ಕೂಡ ಆಹ್ವಾನ ಕೊಡ್ತೇನೆ. ಅವರ ಒಂದು ಮನಸ್ಥಿತಿ, ಅವರ ಒಂದು ಸಮಯದ ಲಭ್ಯತೆ ಆಧಾರದ ಮೇಲೆ ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತೀನಿ. 2nd ಇರೋದಿಲ್ಲ, ಮತ್ತೆ 3rd ದರ್ಶನ ಪ್ರಾರಂಭ 14th ವರೆಗೂ 24 hours ಇರುತ್ತೆ. ಮತ್ತೆ ಅರ್ಚಕರ ಜೊತೆನಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಅರ್ಚನೆ ಕಾರ್ಯ ಅದು ಇದೇ ರಾಡು ಹೋಗ್ತಿದೆ. ಅರ್ಚನೆಯಿಂದ ನನಗೊಂದು 5 ಆ ನಿಮಿಷ ಆಗ್ತದೆ, ಇನ್ನೊಬ್ರು ಹೋಗ್ತಾರೆ ಅವಾಗ ಅರ್ಚನೆ ಅಂತ ಆಗ್ತದೆ 5 ಆಗ್ತದೆ. ಹಾಗಾಗಿ ದರ್ಶನಕ್ಕೆ ಭಕ್ತಾದಿಗಳಿಗೆ ಅನಾನುಕೂಲ ಆಗ್ತದೆ, ಸಮಯ ಕಡಿತ ಆಗ್ತದೆ ಅಂತೇಳಿ ಬಂದಂಥ VIPಗಳು ಇರ್ಬೋದು ಯಾರಿಗೂ ಕೂಡ ಮಂಗಳಾರತಿ ಮಾಡಿ ದೇವರಿಗೆ ಮಂಗಳಾರತಿಯನ್ನು ಮಾಡಿದ ನಂತರ ಅವರಿಗೆ ಅರ್ಪಿಸ್ತಕ್ಕಂಥದ್ದು, ಮತ್ತು ಅವರಿಗೆ ಪಕ್ಕದಲ್ಲಿ ಅಲ್ಲಿನೇ ಅವರಿಗೆ ದೇವಸ್ಥಾನದ ವತಿಯಿಂದ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು.